ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವಂತಹ ಕುಸ್ತಿ ಪಂದ್ಯಾವಳಿಯ ಒಂದು ಉದ್ಘಾಟನೆಗೂ ಕೂಡ ಈಗ ಅಖಾಡ ಈಗ ಸಿದ್ಧವಾಗಿದೆ ಅಂತ ಹೇಳ್ಬೋದು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಡಿ ದೇವರಾಜ ಅರಸು ದೇಶ ಕ್ರೀಡಾಂಗಣದ ಒಂದು ಈ ಮಣ್ಣಿನ ಒಂದು ಮಟ್ಟಿಯ ಮೇಲ್ಗಡೆ ಒಂದು ದಸರಾ ಕುಸ್ತಿ ಪಂದ್ಯಾವಳಿಗಳು ನಡೆದಿವೆ ಒಟ್ಟು ಮೂರು ವಿಭಾಗದಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿದೆ ನಾಡ ಕುಸ್ತಿ ಮತ್ತು ಪಾಯಿಂಟ್ ಕುಸ್ತಿ ಪಂಜ ಕುಸ್ತಿಗಳನ್ನು ಈ ಆಯೋಜನೆಯನ್ನು ಮಾಡಲಾಗಿದೆ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಒಟ್ಟು ಏಳು ದಿನಗಳ ಕಾಲ ಈ ಬಾರಿ ದಸರಾ ಕುಸ್ತಿ ಪಂದ್ಯಾವಳಿಗಳು ಇದ್ದಾವೆ ಪ್ರತಿದಿನ ಮೂವತ್ತು ಜೋಡಿಗಳ ಕುಸ್ತಿ ಪಂದ್ಯಾವಳಿಯಲ್ಲಿ ನಡೀತಾ ಇದೆ ಈಗಾಗಲೇ ಒಂದು ಇನ್ನೂರ ಐದು ಜೋಡಿಯನ್ನು ನಿಗದಿಯನ್ನು ಮಾಡಲಾಗಿದೆ ಹೊರ ರಾಜ್ಯದಿಂದಲೂ ಕೂಡ ಮೂರು ಮಂದಿ ಕುಸ್ತಿಪಟುಗಳು ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ ಇನ್ನು ಈಗಾಗಲೇ ಜೋಡಿ ಕಟ್ಟುವಂಥ ಕಾರ್ಯವು ಕೂಡ ಮುಗಿದಿದ್ದು ಈ ಬಾರಿ ನಾಲ್ಕು ವಿಶೇಷ ಪ್ರಶಸ್ತಿಗಳನ್ನ ಒಂದು ನೀಡಲಾಗ್ತಾ ಇದೆ ದಸರಾ ಕಿಶೋಶ ಕಿಶೋರ ಪ್ರಶಸ್ತಿಯನ್ನು ಐವತ್ತೇಳರಿಂದ ಅರವತ್ತೈದು ಕೆ ಜಿ ವಿಭಾಗದವರೆಗೆ ನೀಡಲಾಗುತ್ತೆ ಆ ಒಂದು ಯಾರು ಆ ಒಂದು ದಸರಾ ಕಿಶೋರ ಪ್ರಶಸ್ತಿಯನ್ನು ಅವ್ರಿಗೆ ಅರ್ಧ ಕೆ ಜಿ ಬೆಳ್ಳಿ ಗದೆ ಮತ್ತು ನಗದು ಬಹುಮಾನವನ್ನು ನೀಡಲಾಗುತ್ತೆ ಇನ್ನು ದಸರಾ ಕೇಸರಿ ಪ್ರಶಸ್ತಿಯನ್ನು ಎಪ್ಪತ್ನಾಲ್ಕರಿಂದ ಎಂಬತ್ತಾರು ಕೆ ಜಿ ವಿಭಾಗದವರಿಗೆ ನೀಡಲಾಗ್ತದೆ ಅದರಲ್ಲಿ ವಿಜೇತರಾದವರಿಗೆ ದಸರಾ ಕೇಸರಿ ಪ್ರಶಸ್ತಿಯ ಜೊತೆಗೆ ಒಂದು ಒಂದು ಕೆ ಬೆಳ್ಳಿ ಗದೆ ಮತ್ತು ನಗದು ಬಹುಮಾನವನ್ನು ನೀಡಲಾಗುತ್ತೆ ಇನ್ನು ಎಂಬತ್ತಾರು ಕೆ ವಿಭಾಗದಲ್ಲಿ ದಸರಾ ಕಂಠೀರವ ಪ್ರಶಸ್ತಿಯನ್ನು ನೀಡುವುದರ ಜೊತೆಗೆ ಕಾಲ್ಕು ಕೆ ಜಿ ಬೆಳ್ಳಿ ಗದೆಯನ್ನು ನೀಡಲಾಗುತ್ತೆ ಇನ್ನು ದಸರಾ ಕಿಶೋರಿ ಪ್ರಶಸ್ತಿಯನ್ನು ಐವತ್ತೇಳರಿಂದ ಅರವತ್ತೆರಡು ಕೆ ಜಿ ವಿಭಾಗದಲ್ಲಿ ನೀಡಲಾಗ್ತಾಯಿದ್ದು ಅವ ಅಲ್ಲಿ ವಿಜೇತರಾದಂಥವ್ರಿಗೆ ದಸರಾ ಕಿಶೋರಿ ಪ್ರಶಸ್ತಿಯ ಜೊತೆಗೆ ಅರ್ಧ ಕೆ ಜಿ ಬೆಳ್ಳಿ ಗದೆಯನ್ನು ನೀಡಲಾಗುತ್ತೆ ಇನ್ನು ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳು ಅಂದರೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಮಂಗಳೂರು ಉಡುಪಿ ಸೇರಿದಂತೆ ಒಟ್ಟು ಎಂಟು ಜಿಲ್ಲೆಗಳಿಗೆ ಸೇರಿದಂತೆ ಮೈಸೂರು ದಸರಾ ಕುಮಾರ ಪ್ರಶಸ್ತಿಯನ್ನು ಇದ್ದು ಮುಕ್ಕಾಲು ಕೆ ಜಿ ಬೆಳ್ಳಿ ಗದೆಯನ್ನು ನೀಡಲಾಗಿ ಜೊತೆಗೆ ನಗದು ಬಹುಮಾನವನ್ನು ನೀಡಲಾಗುತ್ತೆ ಇನ್ನು ಪಾಯಿಂಟ್ ಕುಸ್ತಿಗಳು ಬೆಳಗ್ಗೆ ಎಂಟೂವರಿಂದ ಮೂರು ಗಂಟೆಗಳ ಸಂಜೆ ಮೂ ಅಪರಾಹ್ನ ಮೂರು ಗಂಟೆವರೆಗೆ ನಡೆದರೆ ನಾಡ ಕುಸ್ತಿಗಳು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೀತವೆ ಇದಕ್ಕಾಗಿ ದಸರಾ ವಸ್ತು ಪ್ರದರ್ಶನಕ್ಕೆ ಹೊಂದಿಕೊಂಡು ಇರುವಂತಹ ಡಿ ದೇವರಾಜರಸ್ಸು ವಿವಿಧ ದೇಶ ಕ್ರೀಡಾಂಗಣದಲ್ಲಿ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇಲ್ಲಿರುವಂತಹ ಒಂದು ಕುಸ್ತಿ ಕುಸ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಒಂದು ಅಖಾಡವನ್ನು ಸಿದ್ಧ ಮಾಡೋದರಲ್ಲಿ ನಿರತರಾಗಿದ್ದಾರೆ ಒಂದು ಕೆಮ್ಮಣ್ಣಿನ ಮೇಲೆ ಒಂದು ನೀರನ್ನು ಸಿಂಪಡಿಸಿ ಅಖಾಡವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಹದಿನೈದಕ್ಕೆ ಇಲ್ಲಿ ಕುಸ್ತಿ ಪಂದ್ಯಾವಳಿಗಳು ಆರಂಭವಾಗ್ತವೆ ಇನ್ನು ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತಂದರೆ ಮೇಯರ್ ಕಪ್ ಸಾಹುಕಾರ ಚೆನ್ನಯ್ಯ ಕಪ್ ಮತ್ತು ಮತ್ತು ಮೈಸೂರು ಒಡೆಯರ್ ಕಪ್ ಅನ್ನು ಒಂದು ಪ್ರಶಸ್ತಿಗಳನ್ನು ನೀಡಲಾಗ್ತದೆ ನಾಡ ಕುಸ್ತಿಗೆ ಮಾತ್ರ ಈ ಮೂರು ಪ್ರಶಸ್ತಿಗಳು ಅಂದರೆ ಮೇಯರ್ ಕಪ್ ಸಾಹುಕಾರ್ಚನೆಯ ಕಪ್ ಮತ್ತು ಒಡೆ ಮೈಸೂರು ಒಡೆಯರ್ ಕಪ್ ಅನ್ನು ನೀಡಲಾಗುತ್ತೆ ಇನ್ನು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಗೌರವ ಸಂಭಾವನೆಯನ್ನು ನೀಡಲಾಗುತ್ತೆ ಒಟ್ಟಾರೆಯಾಗಿ ಅದರ ಜೊತೆಗೆ ಪಂಜ ಕುಸ್ತಿ ಅಕ್ಟೋಬರ್ ಹದಿನೆಂಟರಿಂದ ಆರಂಭ ಆಗ್ತವೆ ಅದರಲ್ಲಿ ಪುರುಷ ಮಹಿಳೆ ಮತ್ತು ವಿಶೇಷ ಚೇತನ ಅಂದರೆ ಮೂರು ವಿಭಾಗಗಳಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತೆ ಅಂತ ಒಂದು ದಸರಾ ಇಂದ ದಸರಾ ಕುಸ್ತಿ ಪಂದ್ಯಾವಳಿಯ ಉಪ ಸಮಿತಿಯ ಒಂದು ಅಧ್ಯಕ್ಷರು ಕೂಡ ಒಂದು ಮಾಹಿತಿ ನೀಡಿದ್ದಾರೆ ಒಟ್ಟಾರೆಯಾಗಿ ದಸರಾ ಮಹೋತ್ಸವದಲ್ಲಿ ಅಂದಿನ ಆಳರಸರ ಕಾಲದಿಂದಲೂ ಇಂದಿನ ಕಾಲದವರೆಗೂ ಕೂಡ ಕುಸ್ತಿ ಪಂದ್ಯಾವಳಿ ಒಂದು ಪ್ರಮುಖ ಆಕರ್ಷಣೆಗೆ ಉಳ್ಕೊಂಡು ಬಂದಿದ್ದು ಅಕ್ಟೋಬರ್ ಹದಿನೈದರಿಂದ ಏಳು ದಿನಗಳ ಕಾಲ ಇದನ್ನು ಕಣ್ತುಂಬಿಕೊಳ್ಳಬಹುದು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರಂಗಸ್ವಾಮಿ ನ್ಯೂಸ್ ಆನ್ ಕನ್ನಡ ಮೈಸೂರು